ನಮ್ಮ ರೈತ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಮ್ಮ ರೈತರು ನಮಗೆ ಅನ್ನದಾತ. ಅವರು ಅನ್ನ ಕೊಡಲಿಲ್ಲ ಅಂದರೆ ನಾವು ಮಣ್ಣೆ ತಿನ್ನಬೇಕಾಗತ್ತೆ. ಆದರೆ ಅವರು ಯಾವ ರೀತಿ ಅನ್ನ ಕೊಡ್ತಿದ್ದಾರೆ, ಅವರು ಮಾಡುವಂಥ ಪ್ರಯೋಗಗಳೇನು, ಅವರು ಪ್ರಯೋಗಗಳನ್ನು ಮಾಡಿ ಈ ಭೂಮಿ ತಾಯಿಯ ಈ ಭೂಮಿಯ ರಕ್ಷಣೆಯನ್ನು ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಒಂದು ಅತ್ಯಂತ ಮಹತ್ವದ ವಿಚಾರ ಆಗುತ್ತೆ. ನಮ್ಮ ಜೊತೆ ಒಬ್ಬ ಹೆಮ್ಮೆಯ ರೈತ ಇದ್ದಾರೆ. ಅವರು ಬರೀ ಅನ್ನ ಮಾತ್ರ ಬೆಳೀತಿಲ್ಲ, ಈ ಮಣ್ಣನ್ನು ಅಷ್ಟೇ ಪ್ರೀತಿಸ್ತಿದ್ದಾರೆ, ಗೌರವಿಸ್ತಿದ್ದಾರೆ. ಈ ಮಣ್ಣಿನಲ್ಲಿರುವಂಥ ಗುಣನ ತಪಸ್ಸಿನ ರೀತಿಯಲ್ಲಿ ಅಧ್ಯಯನ ಮಾಡಿ ಅದನ್ನು ಇಡೀ ಸಮಾಜಕ್ಕೆ ಕೊಟ್ಟು ಈ ಸಮಾಜನ ಉಳಿಸುವಂಥ ಒಂದು ಭಗೀರಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ, ತೋಟದ ಪಕ್ಕದ ಗದ್ದೆಯಲ್ಲಿ ಎಲ್ಲ ಪಾರ್ತಿನಿ ತುಂಬಿಕೊಂಡಿದೆ. ಇಲ್ಲಿ ಇಡೀ ತೋಟ ಹುಡುಕಿದ್ರು ಒಂದು ಪಾರ್ತಿನಿ ಇಲ್ಲ. ಯಾಕೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ಉದಾಹರಣೆಗೆ ನಾನು ಹೇಳುದು, ಈಗ ನಿಮ್ಮ ಮನೆಯಲ್ಲಿ ನೀವು ಒಂದು ಟೆರಿಟರಿ ಮಾಡ್ಕೊಂಡಿರ್ತೀರ, ಅದು ನನ್ನ ಜಾಗ ಅಂತ ಮಾಡ್ಕೊಂಡಿರ್ತೀರ, ಬೇಲಿ ಬೇಲಿ ಅಂದ್ರೆ ಗೂಡು ಮಾಡ್ಕೊಂಡಿರ್ತೀರ, ಅಲ್ಲಿ ನೀವಿರೋ ತನಕ ಯಾವ ಇನ್ಸೆಕ್ಟ್ಸ್ಗಳು ಬರೋದಿಲ್ಲ, ಯಾವ ಎನಿಮಲ್ ಬರೋದಿಲ್ಲ. ಸೊ ಹಾಗೆ ನೀವು ಪ್ರತಿಯೊಂದು ಗಿಡಗಳು ಆ ಥರ ಅವರು ಟೆರಿಟರಿ ಮಾಡ್ಕೊಂಡಿರ್ತಾರೆ, ಬೇರೆಯವ್ರು ಇನ್ನೊಬ್ರು ಎಂಟರ್ ಆಗಿ ಬಿಟ್ಟುಕೊಡಲ್ಲ ಗಿಡಗಳಲ್ಲೂ. ಹಾಂ, ಮನುಷ್ಯರು ಪ್ರಾಣಿಗಳು ಯಾವ ಥರ ವರ್ತನೆ ಮಾಡ್ತಾವೆ ಅದೇ ಥರದ ವರ್ತನೆಗಳು, ಅದೇ ಥರದ ಕಮ್ಯುನಿಕೇಷನ್ನು, ಅದೇ ಥರ ಜೀವನ ಲೈಫಿ ಬಿಟ್ಟು. ಆದರೆ ಮನುಷ್ಯರುಗಳು ಪ್ರಾಣಿಗಳು ಏನಾಗ್ತವೆ, ಇಲ್ಲಿ ಸರಿ ಇಲ್ಲ ಅಂತಂದು ಇನ್ನೊಂದು ಕಡೆ ಮೈಗ್ರೇಟ್ ಆಗ್ತವೆ. ಸೊ ಪ್ರಾಣಿ ಗಿಡಗಳಲ್ಲಾಗಲ್ಲ, ಅವು ಯಾವ ಜಾಗದಲ್ಲಿ ಹುಟ್ಟಿರ್ತಾವೆ ಆ ಜಾಗದಲ್ಲಿ ಅವು ಬದುಕಬೇಕು ಜನ್ರೇಷನ್ನು. ಆದ್ದರಿಂದ ಅದನ್ನು ನೋಡಿದಾಗ, ನಾವು ಯೋಚನೆ ಮಾಡಿದಾಗ, ಗಿಡಗಳು ಸರ್ವೈವಲ್ ಇದ್ರ ವಿಷಯ ಬಂದಾಗ ಪ್ರಾಣಿಗಳಿಗಿಂತ ಮನುಷ್ಯರಿಗಿಂತ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿದ್ದಾವೆ, ಸಿಕ್ಕಾಬಟ್ಟೆ ನಾಲೆಡ್ಜಬಲ್ಲು. ಯಾಕೆಂದರೆ ನಮ್ಗೆ ಇವತ್ತು ಒಂದು ಹೋಟೆಲಲ್ಲಿ ಹೋಗಿ ತಿಂತೇವೆ, ರುಚಿ ಇಲ್ಲ ಅಂತಂದ್ರೆ ಇನ್ನೊಂದು ಹೋಟೆಲ್ಗೆ ಹೋಗ್ತೇವೆ, ಬಟ್ ಅವಕ್ಕಾಗಿಲ್ಲ, ಎಲ್ಲಿ ಹುಟ್ತವೆ ಆ ಜಾಗದಲ್ಲಿ ಅವು ಬದುಕಬೇಕು ಸುಮಾರು ಜನ್ರೇಷನು. ಸೊ ಅದನ್ನು ನಾನೀಗ ಬಾಳೆಯಲ್ಲಿ ಮಾಡ್ತಾ ಇದ್ದೇನೆ, ರಿಸಲ್ಟು ಸಿಕ್ಕಿದೆ. ಬಟ್ ಇನ್ನೂ ಅದನ್ನು ನಾನು ಸೊಸೈಟಿಗೆ ಹೇಳ್ತಾ ಇಲ್ಲ, ಯಾಕೆಂದರೆ ಕೆಲವು ವಿಷಯಗಳಲ್ಲಿ ನಾನು 50-50 ಇದನ್ನು ಸೊಸೈಟಿಗೆ ಕೊಡಬೇಕಾ ಇನ್ನು ಕೊಡಬಾರ್ದ ಅನ್ನೋದು. ಕಾರಣ ಏನಂತಂದರೆ, ಇವತ್ತಿನ ಸೊಸೈಟಿಯನ್ನು ನೋಡಿದಾಗ ಎಲ್ಲಿ ಯಾರೇ ಯಾವುದೇ ಒಂದು ಇಲಾಖೆ ತಗೊಳ್ಳಿ, ಯಾವುದೇ ಒಂದು ರಿಲಿಜಿಯನ್ ತಗೊಳ್ಳಿ, ಯಾವುದೇ ಒಂದು ಎಜುಕೇಷನ್ ತಗೊಳ್ಳಿ, ಎಲ್ಲ ಹೋಗ್ತಾ ಇರೋದು ಗ್ರೀಡ್ ಬೇಸ್ಡ್ ಲೈಫ್ ಸ್ಟೈಲು, ಸ್ವಾರ್ಥ ಲೀಡ್ ಬೇಸ್ಡ್ ಅಲ್ಲ. ಹಾಗಾಗಿ ನೀಡ್ ಬೇಸ್ಡ್ ಇಲ್ಲದೋ ಇವರು ಗ್ರೀಡ್ ಬೇಸ್ಡ್ ಇರೋರಿಗೆ ನಾವು ಒಳ್ಳೊಳ್ಳೆಯದನ್ನು ಕೊಟ್ಟಾಗ ಬೇರೆ ಪ್ರಾಣಿಗಳಿಗೆಲ್ಲನೂ ಇವರು ಗ್ರೀಡ್ ಬೇಸ್ಡಲ್ಲಿ ಸಾಯಿಸಿಬಿಟ್ಟು ಅವನ್ನೆಲ್ಲ ಹಿಂದೆ ತಳ್ಳಿಬಿಟ್ಟು ಇವರು ಕಾಂಕರ್ ಮಾಡೋಕ್ಕೆ ಹೋಗ್ತಾರೆ, ಆವಾಗ ಇಡೀ ಮಾನವ ಕುಲ ನಿರ್ನಾಮ ಆಗುತ್ತೆ. ಆದ್ದರಿಂದ ಕಡಿಮೆ ಪ್ರಮಾಣದಲ್ಲಿ ಇದ್ದುವಾಗಲೇ ಕಡಿಮೆ ಪ್ರಮಾಣದಲ್ಲಿ ರೋಗಗಳು ಬಂದು ಜನಸಂಖ್ಯೆ ಕಡಿಮೆ ಆಗೋದು ಅತಿ ಉತ್ತಮ ಅಂತ ನನ್ನ ಒಂದು ಭಾವನೆ. ಅದಕ್ಕೋಸ್ಕರ ನಾನು ಕಲ್ತಿದ್ದು ನಮ್ಮ ಜನ್ರೇಷನ್ಗೆ, ಕೆಲವು ಜನ್ರೇಷನ್ಗೆ ಯಾರಿಗೆ ಇಷ್ಟಪಟ್ಟಿದ್ದಾರೆ ಅಂಥವ್ರಿಗೆ ಮಾತ್ರ ಕೊಡಬೇಕಾಗಿರೋದು. ಗ್ರೀಡ್ ಬೇಸ್ಡ್ ಇರುವಂತಹ ಯೋಚನೆ ಮಾಡುವಂಥ ವಿಶ್ವವಿದ್ಯಾನಿಲಯಗಳ ಜೊತೆ ಅವ್ರ ಜೊತೆ ನಾನು ಶೇರ್ ಮಾಡ್ಬೋದು ಇಲಾಖೆಗಳ ಜೊತೆ ಅಂತ ನನ್ನ ಅನಿಸಿಕೆ. ರಸಬಾಳೆ ಉದಾಹರಣೆಯಾಗಿ ಇಟ್ಕೊಂಡು ಮಾಡಿದ್ರಲ್ಲ ಯಾಕೆ? ಸೊ ಇದು ನಾನು ಆ್ಯಕ್ಚುಲಿ 30 ವರ್ಷದಿಂದ ಈ ರಸಬಾಳೆ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ರೋಗ ಬರ್ತದೆ ಪನಾಮವಿಲ್ಟ್ ಅಂತ, ಅದು ಭಾಳ ಡೆಡ್ಲಿ ಫಂಗಸ್. ಅದು ಒಂದು ಸಾರಿ ಸಾಯಿಲ್ಗೆ ಬಂದರೆ 30-40 ವರ್ಷ ಉಳ್ಕೊಳುತ್ತೆ. ಅದು ಎಷ್ಟು ವರ್ಷ ಉಳ್ಕೊಳುತ್ತೆ ಗೊತ್ತಿಲ್ಲ, 40 ವರ್ಷ ಬೇಕಾದ್ರೂ ಉಳಿಬೋದು ಗೊತ್ತಿಲ್ಲ ಅದು. ಯಾಕೆಂದ್ರೆ ನನಗೆ ಅದ್ರ ಬಗ್ಗೆ ಸ್ಟಡಿ ಮಾಡೋಕೆ ಆಗಿಲ್ಲ ಇನ್ನೂ ಫುಲ್, ಯಾಕೆಂದ್ರೆ ನನ್ನ ಹತ್ರ ಯಾವುದೇ ಲ್ಯಾಬ್ ಇಲ್ಲಲ್ಲ, ನಾನು ಹೇಳಿದ್ನಲ್ಲ ಒನ್ ಮ್ಯಾನ್ ಅಕಾಡೆಮಿ ಇದು ಅಂತ. ಸೊ ಹಾಗಾಗಿ ಏನಾಗಿದೆ ಅದು ನನಗೆ ಗೊತ್ತಾಗದೆ ಹೇಗೆ ಅಂತ ಅಂದರೆ, ಇಲ್ಲಿ ತಂದು ರಸಬಾಳೆ ತಂದು ಹಾಕಿದಾಗ ಅದಕ್ಕೆ ಪನಾಮವಿಲ್ಟ್ ಬರಲಿಲ್ಲ, ಬಂದೇ ಬರ್ತದೆ ಅಂತ ಗೊತ್ತು, ಸತ್ತೋಗಿದೆ ಎಷ್ಟೋ ಸಾರಿ ಸತ್ತಿದೆ ತಂದು ಹಾಕಿದಾಗ ಬರೋಕ್ಕೆ ಆಗಿಲ್ಲ. ಹಾಗಾಗಿ ನಾನು ಈ ರಸಬಾಳೆ ಗಿಡ ಇದೆಯಲ್ಲ, ಈ ರಸಬಾಳೆ ಗಿಡ ಈ ಥರ ಇಲ್ಲಿ ಲ್ಯಾಂಡ್ಗೆ ತಂದು ತಂದು ಹಾಕಿ ಯಾವುದು ರೆಸಿಸ್ಟೆಂಟ್ ಪವರ್ನ ಡೆವಲಪ್ ಮಾಡ್ಕೊಳ್ತಾ ಇದೆ ಪನಾಮವಿಲ್ಟಿಗೆ, ಅದನ್ನು ಪ್ರಮೋಟ್ ಮಾಡ್ತೇನೆ. ಒಂದು ಸಾರಿ ಪರ್ಟಿಕ್ಯುಲರ್ ಬಾಳೆನ ನೆಟ್ಟರೆ ಸುಮಾರು 30-40 ವರ್ಷ ಬರಬೇಕು, ಅದು ತೋರಿಸ್ತೇನೆ ನಾನು ಬರಬೇಕು. ಅದು ಅದರಲ್ಲಿ ನಾವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಆ ಬಾಳೆ ಗೊನೆ ಮಾತ್ರ ಕಡಿಯೋದು ನಮ್ಮ ಕೆಲಸ, ಮತ್ತು ಆ ಗಿಡಕ್ಕೆ ಸಾಕಾಗಷ್ಟು ಸಣ್ಣ ಬೆಳಕು ಸೂರ್ಯನ ಬೆಳಕು ಬೆಳೋ ಥರ ನೋಡ್ಕೊಳ್ಳೋದು, ಮತ್ತು ಅದಕ್ಕೆ ಬೇಕಾಗಿರುವಂಥ ತೇವಾಂಶ ಇಷ್ಟು ನೋಡಿಕೊಂಡ್ರೆ ಸಾಕು. ಒಂದು ಸಾರಿ ಬಾಳೆ ಹಾಕಿದ ಮೇಲೆ ನಮಗೆ 30-40-50 ವರ್ಷ ನಾವು ಅದನ್ನು ಪ್ರೂಫ್ ಮಾಡಬೇಕಾಗಿಲ್ಲ. ಈಗ ಮತ್ತೆ ಕಡ್ದು ಅಲ್ಲ, ಅದೇನು ಮಾಡಬೇಕಾಗಿಲ್ಲ. ಅವ್ರ ಪಾಡಿಗೆ ಅದನ್ನು ಕಡ್ದು ಬಿಟ್ಬಿಟ್ರೆ ಆಯಿತು, ಅದೇ ಗೊಬ್ಬರ ಆಗುತ್ತೆ, ಡಿಕಂಪೋಸ್ ಆಗುತ್ತೆ, ಅಲ್ಲಿ ಸಾಯಿಲ್ ಫರ್ಟಿಲಿಟಿ ರೀಚ್ ಆಗುತ್ತೆ, ವಾಟರ್ ಸಾಯಿಲ್ ಮ್ಯಾನೇಜ್ ಆಗುತ್ತೆ. ಸೊ 40 ವರ್ಷ ನಿಮಗೆ ದಿನಕ್ಕೆ ಬೇಕಾಗತ್ತೆ, ಈ ಗೊನೆಗಳು ಕಟ್ ಮಾಡ್ಕೊಳ್ಳೋದು, ಮಾರ್ಕೆಟ್ ಮಾಡಿಕೊಂಡು ಅದು ಪುಕ್ಕಟ್ಟೆ ಕೊಟ್ಕೊಂಡು. ಮತ್ತೆ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ, ಸಿಕ್ಕಾಪಟ್ಟೆ ಎತ್ತರ ಹೋಗ್ತಾ ಇದೆಯಲ್ಲ. ಹಾಂ, ಅದು ಎರಡು ಕಾರಣ ಇದೆ. ಒಂದೇನಾಗಿದೆ, ಇದು ಸಾಯಿಲ್ ಫರ್ಟಿಲಿಟಿ, ಮತ್ತು ಅವೇನಾಗಿದೆ ಮುಟೇಟ್ ಆಗಿದಾವೆ ಗಿಡಗಳು, ಹಿಂದ್ಗಡೆ ಕೆಳಗಡೆ ಕಾಂಪಿಟೇಟರ್ಸ್ ಇದ್ದಾವೆ,
ಎರಡನೇದು ಇದಕ್ಕೆ ಬೇರೆ ಗಿಡಗಳ ಸನ್ಲೈಟ್ ಕಾಂಪಿಟೇಷನ್ ಇದೆ ಅದಕ್ಕೆ ಏನಾಗಿದೆ ಒಂದು ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗಿದೆ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗಿದೆ ಮತ್ತೆ ಇವು ಆ ಪನಾಮಾಬಿಲಿಟಿ ರೆಸಿಸ್ಟೆಂಟ್ ಪವರ್ ಡೆವಲಪ್ ಮಾಡ್ಕೊಂಡು ಫಿಫ್ತ್ ಜನ್ರೇಷನ್ ಇದು 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 ಡೆವಲಪ್ ಮಾಡ್ಕೊಂಡಿದ್ದ ಗಿಡನ ಮುಂದೆ ಬೆಳೀತಾ ಹೋದಾಗ ಒಂದು 100 ವರ್ಷ ಆದರೂ ಬೆಳಿಬೋದು ಒಂದು ಕಡೆ ಹಾಕಿದಾಗ ತೋರಿಸ್ತೇನೆ ಒಂದು 25 ವರ್ಷದಿಂದ ಒಂದು ವೆರೈಟಿ ಮಾಡಿದ್ದೇನೆ ನಾನು ಅದ್ರ ಯಾವ ವೆರೈಟಿಗಳನ್ನ ಈ ಮೆಥಡ್ಗೆ ಸೂಕ್ತ ಅನ್ನೋದನ್ನು ಕಂಡುಹಿಡಿತಾ ಇದ್ದೇನೆ ಸಫಿಷಿಯೆಂಟಾಗಿ ಸನ್ಲೈಟ್ ಬೀಳೋ ಥರ ನೋಡ್ಕೊಳ್ಳೋದು ಅದಕ್ಕೆ ಬೇಕಾಗಿರೋಂಥ ಕಡಿಮೆ ಪ್ರಮಾಣದಲ್ಲಿ ನೀರು ಕೊಡೋದು ಮತ್ತು ಅದ್ರ ಸ್ಪೇಸಿಂಗು ಕೊಟ್ಟರೆ ಏನಾಗ್ತದೆ ಒಂದು ಸಾರಿ ಬಾಳೆ ಹಾಕಿದ್ರೆ ಅದೇ ತೋಟದಲ್ಲಿ ರಿಟರ್ನ್ ಕ್ರಾಪನ್ನು 30-50 ವರ್ಷ ತೆಗಿಬೋದು ಈಗ ಕೆಲವು ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದ್ರೆ ಪನಾಮಾ ಬ್ಯಾಕ್ಟೀರಿಯಾ ಅದಕ್ಕೇನು ಮಾಡ್ತಾರೆ ಗುಂಡಿ ತೋಡ್ತಾರೆ ಅದಕ್ಕೆ ಕೆಳಗೆ ಕೆಮಿಕಲ್ ಹಾಕಿ ಗಿಡ ಬಾಳೆನ ಬೇಕಿಲ್ಲ ಗಿಡನೇ ರೆಸಿಸ್ಟೆಂಟ್ ಸಿ ಫಾರ್ ಎಕ್ಸಾಂಪಲ್ ಈಗ ನೀವು ನಾನು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ ಯಾರು ನಮ್ಮ 3 ಸಾರಿ 4 ಸಾರಿ ICU ಅಡ್ಮಿಟ್ ಆಗ್ತಾರೆ ಆಸ್ಪತ್ರೆಗಳಿಗೆ ಅವ್ರು 3ನೇ ಸಾರಿಗೆ ಅವ್ರು ಹೊರಟೋಗ್ತಾರೆ ಮನೆಗೆ ಅವ್ರು ಉಳ್ಕೊಳ್ಳಲ್ಲ 2 ಸಾರಿ ICU ಹೊರಗೆ ಬರ್ತಾರೆ ಟ್ರೀಟ್ಮೆಂಟ್ ತೊಗೊಂಡು 3ನೇ ಸಾರಿಗೆ ಅವ್ರದ್ದು ಇನ್ಫೆಕ್ಷನ್ ಆಯಿತು ಅಂತ ಹೇಳ್ಬಿಟ್ಟು ಡಾಕ್ಟರ್ಗಳು ಕೈ ಎತ್ತಿಬಿಡ್ತಾರೆ ಕಾರಣ ಏನಂತ ಅಂದರೆ ಅವ್ರಿಗೆ ಕೊಡುವಂಥ ಆ್ಯಂಟಿಬಯೋಟಿಕ್ಗಳಿಗೆ ಆ ICUಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ರೆಸಿಸ್ಟೆನ್ಸ್ ಪವರ್ ಡೆವಲಪ್ ಮಾಡ್ಕೊಂಡಿರ್ತವೆ ಆಗ ನೀವು ಎಷ್ಟೇ ಆ್ಯಂಟಿಬಯೋಟಿಕ್ ಕೊಟ್ಟರು ಪೇಷಂಟ್ ಉಳ್ಕೊಳ್ಳಲ್ಲ ಅದಕ್ಕಿಲ್ಲ ಅದಕ್ಕೇನಾಗಬೇಕು ನಮ್ಮ ಶರೀರದಲ್ಲಿ ರೆಸಿಸ್ಟೆನ್ಸ್ ಪವರ್ ಡೆವಲಪ್ ಆಗಬೇಕು ಅದನ್ನು ನಾನು ಇಲ್ಲಿ ಮಾಡ್ತಾ ಇರೋದು ಬಾಡಿ ಗಿಡಗಳಿಗೆ ಬೈ ನೇಚರ್ ಅದು ರೆಸಿಸ್ಟೆನ್ಸ್ ಪವರ್ನ ಡೆವಲಪ್ ಮಾಡ್ಕೋಬೇಕು ಅವುಗಳೇ ಬೆಳೆಸ್ಕೋಬೇಕು ಅವುಗಳೇ ಬೆಳೆಸ್ಕೋಬೇಕು ನಾವು ಗಿಡ ನೆಡುವಾಗಲೇ ಅದಕ್ಕೆ ಕೆಮಿಕಲ್ ಹಾಕೋದು ಅದು ಮತ್ತೆ ವಿಷ ಆಗ್ತಾ ಹೋಗ್ತಾ ಇರುತ್ತೆ ಅನ್ಸುತ್ತೆ ಈಗ ಅಡಾಪ್ಟ್ ಆಗ ಇದಾಗ್ತಾವೆ ಡಿಪೆಂಡೆನ್ಸಿ ಡೆವಲಪ್ ಮಾಡ್ಕೊಳ್ತಾವೆ ಮನುಷ್ಯರಿಂದ ಇದ್ದರೆ ಔಷಧಿ ತಗೊಂಡ್ರೆ ನಾವು ಬದುಕೋದು ಈಗ ನಾವೇನಾಗಿದ್ದೇವೆ ಅದೇ ಪರಿಸ್ಥಿತಿ ಅವಕ್ಕೆ ಬಂದ್ಬಿಡ್ತದೆ ವ್ಯಾಕ್ಸಿನ್ ತಗೊಂಡ್ರೆ ಇದು ಪನಾಮಾ ವಿಲ್ಟ್ ಸಸೆಪ್ಟಬಲ್ ವೆರೈಟಿ ಇದು ಸೊ ಆದ್ದರಿಂದ ಅಜ್ಜನಗೂಡು ರಸಬಾಳೆ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ ಯಾಕೆ ಅಂತಂದರೆ ಅದು ಎಕ್ಸ್ಟಿಂಕ್ಟ್ ಆಗೋಕ್ಕೆ ಮೂಲ ಕಾರಣ ಏನಪ್ಪ ಅಂತ ಹೇಳಿದರೆ ನಾವು ಹಾಕ್ತಾ ಇರೋ ಕೆಮಿಕಲ್ಸು ಸೊ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ ಅಲ್ಲಿಂದ ಪನಾಮಾ ವಿಲ್ಟ್ ಇರೋವಂಥ ಗಿಡಗಳನ್ನು ತೊಗೊಂಬಂದು ಈ ತೋಟಕ್ಕೆ ಅವು ಬೆಳೀಲಿಕ್ಕೆ ಬಿಡ್ತೇವೆ ಯಾವ ಗಿಡ ರೆಸಿಸ್ಟೆಂಟ್ ಪವರ್ನ ಡೆವಲಪ್ ಮಾಡಿಕೊಂಡಿದೆ ಆ ಗಿಡವನ್ನು ನಾನು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೇನೆ ಆಗ ಮಾಡಿದಾಗ ಏನಾಗ್ತದೆ ಆ ಒಂದು ಸಾರಿ ನಾವು ಆ ಗಿಡಗಳನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ 50-60 ವರ್ಷ ನಾವಿರೋ ತನಕ ಒಂದು ತಲೆಮಾರು ನಾವು ಬಾಳೆಗಿಡಗಳನ್ನ ಬೆಳೀತಾನೆ ಹೋಗ್ಬೋದು ಅಪ್ರೂಟ್ ಮಾಡಿದೆ ಅಂದರೆ ಪೂರ್ತಿ ಬಾಳೆಗಳನ್ನ ಗಿಡಗಳನ್ನೆಲ್ಲ ತೆಗೆದಾಕ್ಬಿಟ್ಟು ಬೇರೆ ಬೆಳಿಬೇಕಾಗಿಲ್ಲ ಕ್ರಾಪ್ ರೊಟೇಷನ್ ಬೇಕಿಲ್ಲ ಆಗ ಬಂದ್ಬಿಡುತ್ತೆ ಕ್ರಾಪ್ ರೊಟೇಷನ್ ಬೇಕಿಲ್ಲ ಒಂದು ಡಿಸೀಸ್ ರೆಸಿಸ್ಟೆಂಟು ಮತ್ತು ಯಾವುದೇ ಪೆಸ್ಟ್ಗಳು ಇಲ್ಲದಿದ್ದಂಥ ವೆರೈಟಿಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಬಾಳೆಗೆ ಬರೋದು ನಿಮೋಟೋಡ್ಸು ಮತ್ತು ಪನಾಮಾ ವಿಲ್ಟ್ ಮತ್ತು ಇದು ಬಂಚಿ ಟಾಪ್ ಅಂತ ಬರ್ತದೆ ರೋಬಸ್ಟಾರಿಗೆ ಇವಿಲ್ಲದ ಗಿಡಗಳನ್ನು ನಾವು ತಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ರೆಸಿಸ್ಟೆಂಟ್ ಪವರ್ ಡೆವಲಪ್ ಮಾಡ್ಕೊಂಡಿರೋವಂಥ ಗಿಡಗಳನ್ನ ಇಂಟ್ರೊಡ್ಯೂಸ್ ಮಾಡಿದರೆ ನಾವು ಮತ್ತೆ ಕ್ರಾಪ್ ರೊಟೇಷನ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಆಗೇನಾಗ್ತದೆ 1 ಕೆಜಿ ಪ್ರೊಡಕ್ಷನ್ ಕಾಸ್ಟ್ 1 ರೂಪಾಯಿನೂ ಬರೋಲ್ಲ 1 ರೂಪಾಯಿನೂ ಬರೋಲ್ಲ 0 ಅಂತ ಹೇಳಕ್ಕೆ ಬರಲ್ಲ ಯಾಕಂದ್ರೆ ನಾವು ಮೇಂಟೈನ್ ಮಾಡಬೇಕಲ್ಲ ಅವಕ್ಕೆ ಸಫಿಷಿಯೆಂಟ್ ಸನ್ಲೈಟ್ ಬೀಳುವಾಗ ಮಾಡ್ಕೋಬೇಕು ಕಳೆ ತೆಗೆಯುವಾಗಿಲ್ಲ ನೀರು ಇಲ್ಲೆಲ್ಲಿದೆ ಕಳೆ ತೆಗೆದಿದ್ದೀವಿ ನೀರು ಕೊಡಬೇಕು ನೋಡ್ಕೋಬೇಕಷ್ಟೇ ಅದಕ್ಕೆ ಸಪೋರ್ಟ್ ಕೊಡಬೇಕು 1 ಕೆಜಿ ಪ್ರೊಡಕ್ಷನ್ ಕಾಸ್ಟ್ 1 ರೂಪಾಯಿ ಬೀಳ್ತದೆ ಆಗ ನಾನು ಕನ್ಸ್ಯೂಮರ್ಸಿಗೆ 2 ರೂಪಾಯಿ ಕೊಟ್ಟರು ನಂಜನಗೂಡು ರಸಬಾಳೆನ ಲಾಭ ನಿಮಗೆ ಲಾಭ ಅದು ಇನ್ನೊಂದು ಥರದಲ್ಲಿ ಯಾವ ಥರದಲ್ಲಿ ನೋಡಬೇಕು ಅಂದರೆ ಅದು ಹಣ್ಣು ಮಾರಿದ ರೂಪದಲ್ಲಿ ಮಾರೋದು ಅದು ಲಾಭ ಅದ್ರ ಜೊತೆಗೆ ಸಾಯಿಲ್ ಫರ್ಟಿಲಿಟಿ ರೀಚ್ ಆಗೋದು ಅದು ಲಾಭ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದು ಅದು ಲಾಭ ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಮಾಡುತ್ತಲ್ಲ ಅದು ಲಾಭ ಇದನ್ನು ಲೆಕ್ಕದಲ್ಲಿ ದುಡ್ಡು ರೂಪದಲ್ಲಿ ಯಾವನು ಅಳತೆ ಮಾಡುವಂಥ ಒಬ್ಬ ವಿಜ್ಞಾನಿ ಇನ್ನೂ ಭೂಮಿ ಮೇಲೆ ಹುಟ್ಟೋದು ಇಲ್ಲ ಇನ್ನು ಹುಟ್ಟೂ ಇಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಖಂಡಿತ ಹಾಗಾಗಿ ಅದು ಲಾಭದಾಯಕ ಹಾಂ ಈ ದೃಷ್ಟಿಯಲ್ಲಿ ನಾನು ಭಾಳ ದಿನದಿಂದ ವರ್ಕ್ ಮಾಡ್ತಾಯಿದ್ದೆ ಅದಕ್ಕೆ ಏನಾಗ್ತದೆ ಅಂದರೆ ವಿಜ್ಞಾನಿಗಳಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಅದನ್ನು ಹೇಳೋದು ಇಲ್ಲ ಇದು ರೈತನಿಗೆ ಇದೊಂದು ವರ ಅಲ್ವಾ ಇದನ್ನು ಪ್ರಮೋಟ್ ಮಾಡಿದ್ರೆ ಸಾಕು ನಾನು ಅದನ್ನೇ ಹೇಳೋದು ಇಡೀ ವರ್ಲ್ಡಲ್ಲಿರೋ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ 2 ರಿಕ್ವೆಸ್ಟ್ ಮಾಡೋದು ಒಂದು ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿಗಳನ್ನು ಐಡೆಂಟಿಫೈ ಮಾಡಿ ನಂಬರ್ 1 ನಂಬರ್ 2 ಬಯಾಲಜಿಕಲ್ ಕಂಟ್ರೋಲ್ ಇದೆ ಪ್ರಕೃತಿಲಿ ಬಯಾಲಜಿಕಲ್ ಕಂಟ್ರೋಲ್ ಅಂದರೆ ಒಂದು ಕೀಟ ಇನ್ನೊಂದು ಕೀಟವನ್ನು ತಿನ್ನುತ್ತೆ ಹಾಗೆ ಅವನ್ನು ಕಂಟ್ರೋಲ್ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಮನ್ಸೂರು ಪಾಪ್ಯುಲೇಷನ್ ಜಾಸ್ತಿ ಆಯಿತು ಅಂತ ಕರೋನಾ ಬರಲ್ವಾ ಎಬೋಲಾ ಬರೋದಿಲ್ವ ಅದೇ ಥರ ಸೊ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಜಾಗೃತಿ ಮೂಡಿಸಿ ಅರ್ಥ ಮಾಡಿ ಬೇರೆ ನಿಮ್ಮ ಯಾವುದನ್ನು NPK ಇನ್ಪುಟ್ಸ್ಗಳು ಬೇಕಾಗಿಲ್ಲ ಮೆಡಿಸಿನ್ಸ್ ಬೇಕಾಗಿಲ್ಲ ರೈತರಿಗೆ ಅರ್ಥ ಮಾಡಿಸ್ಬೇಕು ರೈತರಿಗೆ ಯಾಕೆ ಮಾಡೋದು ಕನ್ಸ್ಯೂಮರ್ಸ್ಗೆ ಬೇಡುವ ನಾವು ಯಾಕೆ ರೈತ ಅಂತ ಹೇಳ್ತಾರೆ ಕನ್ಸ್ಯೂಮರ್ ತಿನ್ನೋರು ನೀವಲ್ವಾ ಎಲ್ಲಿ ತಾಳು ಮಾಡ್ಕೊಳ್ಳೋರು ನೀವಲ್ವಾ ನಾನು ರೈತ ಬುದ್ಧಂತ ಆಗ್ಬಿಟ್ಟು ನನಗೆ ಬೇಕಾಗುವಷ್ಟನ್ನು ಬೆಳ್ಕೊಳ್ಳೋದು ಕಲ್ತುಬಿಟ್ರೆ ನೀವು ಎಲ್ಲ ಪಟ್ಟಣದಲ್ಲಿರುವಂಥ ಮಣ್ಣುಮುಟ್ಟದ ವರ್ಗ ಇರೋಲ್ಲ ಇನ್ಕ್ಲೂಡಿಂಗ್ ತಿರುಪತಿ ತಿಮ್ಮಪ್ಪನಿಂದ ಹಿಡಿದು ಯಾರ್ಯಾರು ದೊಡ್ಡ ದೊಡ್ಡ ಅಂದಾನಿ ಅಬಾನಿಗಳೆಲ್ಲರೂ ಮಣ್ಣು ತಿನ್ನೋಕ್ಕಾಗಲ್ಲ ಮಣ್ಣು ತಿನ್ನೋಕ್ಕಾಗಲ್ಲ ದುಡ್ಡು ತಿನ್ನಕ್ಕ ಊಟ ಇಲ್ಲದೆ ಸಾಯ್ಬೇಕಾಗತ್ತೆ ಇದು ನಿಜವಾಗ್ಲೂ ಸರಳ ಸೂತ್ರ ಹಾಂ ಹೇಳಕ್ ರೆಡಿ ಇಲ್ಲ ಹೇಳಕ್ ರೆಡಿ ಇಲ್ಲ ಅದನ್ನ ನಾವೇನು ಮಾಡ್ತೀವಿ ನಾವು ಹೇಳಕ್ ಹೋದಾಗ ಅವ್ರು ಒಪ್ಪೊಳಕ್ ರೆಡಿ ಇರಲ್ಲ ಯಾಕೆ ಅಂದ್ರೆ ಅವ್ರದ್ದು
ವ್ಯವಸ್ಥೆ ಅಲ್ಲ ಅಷ್ಟೊತ್ತಿಗೆ ಕಾಲ ಮಿಂಚೋಗಿರುತ್ತೆ ನಾವೇನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಪ್ರಕೃತಿಯಲ್ಲಿ ಹುಟ್ಟಿದ ಮೇಲೆ ಸಾಯಬೇಕು ನಾವು ಸಾಯೋದು ಎಷ್ಟು ದಿನ ಬದುಕ್ತೇವೆ ಎಷ್ಟು ದಿನ ಸಾಯ್ತೇವೆ ಅನ್ನೋದು ಇಂಪಾರ್ಟೆಂಟ್ ಸೋ 20 ದಿನ ಹೆಲ್ತಿಯಾಗಿ ಬದುಕಬೇಕು ಅಷ್ಟೇ ಅಲ್ಲ ಮತ್ತೆ ಬರಲೇಬೇಕಾಗುತ್ತೆ ವಾಪಸ್ ಅದು 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 ನಮಗೆ ಬಿಟ್ಟಿದ್ದಲ್ಲ ಅದು ಯಾವ ಗಿಡಕ್ಕೆ ಪನಾಮವಿಲ್ಟ್ ಬರಲಿಲ್ಲ ಅಂದ್ರೆ ಆ ಗಿಡದ ಹಣ್ಣು ಟೇಸ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸಿ ಫಾರ್ ಎಕ್ಸಾಂಪಲ್ ಈಗ ಒಂದು ಉದಾಹರಣೆ ಕೊಡ್ತೀನಿ ಹಾಲು ಹಾಲು ಟೇಸ್ಟೇ ಬೇರೆ ಹಾಲಿನ ಮೊಸರು ಮಾಡಿದಾಗಲೇ ಅದು ಫಂಗಸೇ ಮೊಸರು ಮಾಡಿದಾಗಲೇ ಮೊಸರು ಟೇಸ್ಟೇ ಬೇರೆ ಸೋ ಹಾಗಾಗಿ ಪನಾಮವಿಲ್ಟ್ ಬಂದ್ರೆ ಮಾತ್ರ ಅದು ನಂಜನಗೂಡ ರಸಬಾಳೆ ಒರಿಜಿನಲ್ ಟೇಸ್ಟ್ ಬರೋದು ಆ ಹಣ್ಣಿಗೆ ಫಂಗಸ್ ಬರಬೇಕು ಅದೇ ಗಿಡನ ತಿಂದುಬಿಡುತ್ತೆ ಮತ್ತೆ ನಮ್ಮ ಕೊನೆಗೆ ಬಟ್ ಅದು ವಿಷ ಇದು ರುಚಿ ಕೊಡೋದು ಅದೇ ಅದೇ ಆ ಫಂಗಸೇ ಸೋ ಇದಕ್ಕೆ ಫಂಗಸ್ ಗೆ ರೆಸಿಸ್ಟೆಂಟ್ ಪವರ್ ಡೆವಲಪ್ ಮಾಡ್ಕೊಂಡಿದ್ರೆ ಅದಕ್ಕೆ ಸ್ವಲ್ಪ ಟೇಸ್ಟ್ ಅಲ್ಲಿ ವೇರಿಯೇಷನ್ ಆಗ್ತದೆ ಇದು ಇವ್ರಿಗೆ ಗೊತ್ತಿಲ್ಲ ಇವರಿಗೆ ಸೋ ಕಾಲ್ಡ್ ನಮ್ಮ ರಿಸರ್ಚರ್ಗೆ ಗೊತ್ತಿಲ್ಲ ಇದು ಅದಕ್ಕೆ ನೋಡಿ ಇಲ್ಲಿ ರಸಬಾಳೆ ಹಣ್ಣು ಯಾವ ಇದರಲ್ಲೂ ನಿಮಗೆ ಯಾವುದೇ ಥರದ ಕೆಟ್ಟ ಮಾರ್ಕ್ ಕಾಣ್ತಾ ಇಲ್ಲ ಒಂದು ಹಣ್ಣು ಒಂದು ಕಾಯಿ 10 ರೂಪಾಯಿಗೆ ಹೋಗುತ್ತೆ ಅಲ್ಲಿ ಎಷ್ಟು ಕಾಯಿ ಇದೆ ಲೆಕ್ಕ ಹಾಕಿದ್ರೆ ಸುಮಾರು 150 ಕಾಯಿ ಇದೆ 10 ರೂಪಾಯಿ 1500 ಇತ್ತು ಪ್ರೊಡಕ್ಷನ್ ಕಾಸ್ಟ್ ಎಷ್ಟು 50 ರೂಪಾಯಿ ಇಲ್ಲ 1500 ರೂಪೀಸನ್ನು ನಾವು 50 ರೂಪಾಯಿ ಕೊಟ್ಟರೂ ಕನ್ಸ್ಯೂಮರ್ಸ್ ಬೆನಿಫಿಟ್ ಅಲ್ವಾ ಎಕಾಲಜಿ ಕನ್ಸರ್ವ್ ಆಗಲ್ವಾ ಸಿವಿಲೈಸೇಷನ್ ನೋಡ್ಕೊಳ್ಳಲ್ವಾ ನಮ್ಮ ರೈತ ನಮ್ಮ ಹೆಮ್ಮೆಯ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ವಿಜಯ ಟೈಮ್ಸ್ ಇಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇರುತ್ತೆ ಅದು ಅಲ್ಲದೆ ಸಾಕಷ್ಟು ಇಂಥ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಸಮಾಜಕ್ಕೆ ಉತ್ತಮ ಕಾಣಿಕೆ ಕೊಟ್ಟ ರೈತರನ್ನು ಪರಿಚಯಿಸ್ತಾ ಇರ್ತಾರೆ ನಿಮ್ಮ ಸುತ್ತಮುತ್ತಲೇ ಯಾರಾದರೂ ಇಂಥ ಅದ್ಭುತವಾಗಿ ನಮ್ಮ ಮಣ್ಣಿಗೆ ಒಂದು ಒಳ್ಳೆಯ ಇದನ್ನು ಏನು ಕಾಣಿಕೆಯನ್ನು ಕೊಡ್ತಿರುವಂಥವ್ರು ಯಾರಾದರೂ ಇದ್ದರೆ ನಮ್ಮ ವಿಳಾಸಕ್ಕೆ ಸಂಪರ್ಕಿಸಿ ಬದಲಾವಣೆಯ ಹಾದಿ ವಿಜಯ ಟೈಮ್ಸ್ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ